ಕೆಎಂಎಫ್ ನಿರ್ದೇಶಕರಾದ ಅಮರನಾಥ್ ಜಾರಕಿಹೊಳಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಗೋಕಾಕ್ ನಗರದಲ್ಲಿ ಅಭಿಮಾನಿಗಳು ಅತ್ಯಂತ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಅಮರನಾಥ್ ಜಾರಕಿಹೊಳಿ ಅವರು ತಾಲೂಕಿನ 5 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು 1000 ಕ್ಕೂ ಹೆಚ್ಚು ಪುಸ್ತಕಗಳನ್ನು ಮಕ್ಕಳಿಗೆ ಅನುಕೂಲವಾಗುವಂತೆ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡಲು ಮುಂದಾಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಿಗಾರ್ ಮಾತನಾಡಿದರು. ಹಾಗೂ ಅಮರನಾಥ್ ಜಾರಕಿಹೊಳಿ ಅವರ ಅನುಪಸ್ಥಿತಿಯಲ್ಲಿ ಗುರುಪ್ರಸಾದ್ ಪಾವಡಿ ಹಾಗೂ ಅನೇಕ ಅಭಿಮಾನಿಗಳು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲ ಮಜ್ಜಿಗೆ ಉಪಹಾರ ವಿತರಿಸುವ ಮೂಲಕ ಸರಳತೆ ಆಚರಿಸಿದರು. ತದನಂತರ ಶಿವ ಫೌಂಡೇಶನ್ ಗೆ ತೆರಳಿ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿ ಮಕ್ಕಳಿಗೆ ಉಪಹಾರ ನೀಡಿ ನಂತರ ಗೋಶಾಲೆಗೆ ತೆರಳಿ ಗೋವುಗಳಿಗೆ ಮೇವು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಟಿಆರ್ ಕಾಗಲ್ ಮಡಪ್ಪ ತೋಳಿನವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಪಿ ಬಳಗಾರ್ ಮುಖಂಡರಾದ ಲಕ್ಷ್ಮೀಕಾಂತ್ ಎತ್ತಿನಮನಿ ಸುರೇಶ್ ಸನದಿ ಕೆಂಪಣ್ಣ ಮೈಲನ್ನವರ್ ಹನುಮಂತ್ ದುರ್ಗನ್ನವರ್ ಶಶಿಧರ್ ದೇಮಶೆಟ್ಟಿ ರಾಜೇಂದ್ರ ಗೌಡಪ್ಪಗೋಳ್ ಲಕ್ಷ್ಮಣ್ ಕಡಕ್ಬಾಮಿ ಮಾರುತಿ ಜಿಂಗಿ ಸಚಿನ್ ಕಮಟೇಕರ್ ವಿಶಾಲ್ ಪಟಗುಂದಿ ಮಯೂರ್ ಹೆಗ್ಗನ್ನವರ್ ಪುನೀತ್ ಮಳ್ಳಿಗೇರಿ ಶಿಶು ಹಿರೇಮಠ್ ಹಾಗೂ ಅಭಿಮಾನಿಗಳು ಹಿರಿಯ ಮುಖಂಡರು ಯುವಕರು ಉಪಸ್ಥಿತರಿದ್ದರು.